ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಇವತ್ತಿನ ವಿಡಿಯೋ ಎಚ್ ಪಿ ಅಡೆಸಿವ್ಸ್ ಲಿಮಿಟೆಡ್ ಐ ಪಿ ಒ ಲಾಭದ ಬಗ್ಗೆ ಮಾಹಿತಿ ಇಲ್ಲ ನಾನು ಬಹಳ ಸಮಯದಿಂದ ಹೇಳ್ತಾ ಇದ್ದೇನೆ ಐ ಪಿ ಒಗಳ ಮಳೆ ಸುರಿ ಮಳೆ ಅಂತ ಹೇಳಿದೆ ಈಗ ಜಡಿ ಮಳೆ ಅಂತ ಹೇಳಬೇಕು ಇನ್ನೊಂದು 15 ದಿನ ಉಳ್ಕೊಂಡಿದೆ ಈ ವರ್ಷ ಕೊನೆ ಆಗಲಿಕ್ಕೆ ಅಷ್ಟರ ಒಳಗೆ ಬುಲ್ ಮಾರ್ಕೆಟ್ ಇರುತ್ತೆ ಅಂತಾದರೆ ನಾವು ಯಾಕೆ ಜನರಿಂದ ಹಣದ ಸಂಗ್ರಹಣೆ ಮಾಡಬಾರದು ಅನ್ನುವಂಥ ಉತ್ಸಾಹದಿಂದ ಎಲ್ಲ ಐ ಪಿ ಒನವರು ಮಾರುಕಟ್ಟೆಯಲ್ಲಿದ್ದಾರೆ ಒಮ್ಮೆ ಜನರ ಹತ್ರ ಹಣ ಸಂಗ್ರಹಣೆ ಆಗ್ಬಿಟ್ರೆ ನಾವು ಗೆದ್ದೆವು ಎನ್ನುವಂಥ ಮನೋಭಾವನೆ ಇದೆ ಎಚ್ ಪಿ ಅಡೆಸಿವ್ಸ್ ಕಂಪನಿ ಸ್ಟಾರ್ಟ್ ಆಗಿದ್ದು ಮುಂಬೈನಲ್ಲಿ ಕರಣ್ ಮೋಟ್ವಾನಿಯವರಿಂದ ಇವರು ಅಡೆಸಿವ್ಸ್ ಮತ್ತು ಸೀಲೆಂಟ್ಗಳನ್ನು ಪಿ ವಿ ಸಿ ಸಿ ಪಿ ವಿ ಸಿ ಯು ಪಿ ವಿ ಸಿ ಸಿಂಥೆಟಿಕ್ ರಬ್ಬರ್ ಅಡೆಸಿವ್ಸ್ ಇವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಮತ್ತು ಸೀಲೆಂಟ್ಸು ಅಡೆಸಿವ್ಸನ್ನು ಮಲ್ಟಿಪಲ್ ಇಂಡಸ್ಟ್ರೀಸಲ್ಲಿ ಬಳಸ್ತಾ ಇದ್ದಾರೆ ಪ್ಲಂಬಿಂಗು ಸ್ಯಾನಿಟ್ರಿ ಡ್ರೈನೇಜು ವಾಟರ್ ಡಿಸ್ಟ್ರಿಬ್ಯೂಷನು ಕನ್ಸ್ಟ್ರಕ್ಷನ್ ಸೆಕ್ಟರ್ ಇತ್ಯಾದಿ ಅಷ್ಟೇ ಅಲ್ಲ ವುಡ್ ವರ್ಕು ಫುಟ್ವೇರು ಆಟೋಮೋಟಿವ್ ಸೆಕ್ಟರಲ್ಲಿ ಕೂಡ ಇದನ್ನು ಬಳಸ್ತಾ ಇದ್ದಾರೆ ಕಂಪನಿ 4 ಡಿಪೋಗಳನ್ನು ಇಟ್ಕೊಂಡಿದೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಗಾಗಿ ಡೆಲ್ಲಿ ಬೆಂಗಳೂರು ಕೋಲ್ಕತ್ತಾ ಇಂದೋರ್ 750 ಡಿಸ್ಟ್ರಿಬ್ಯೂಟರ್ಸು 50,000 ಡೀಲರ್ಸ್ ಇದ್ದಾರೆ ಭಾರತದಲ್ಲಿ ಮತ್ತು 21 ದೇಶಗಳಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿ ಇರೋದು ರಾಯ್ಗಡ್ ಮಹಾರಾಷ್ಟ್ರದಲ್ಲಿ ಇದು ಎಚ್ ಪಿ ಅಡೆಸಿವ್ ಅವರ ಪ್ರಾಡಕ್ಟ್ಗಳ ಒಂದು ಚಿತ್ರ ಈಗ ಬರ್ತಾ ಇರೋದು ಬಹಳ ಇಂಪಾರ್ಟೆಂಟು ಫೈನಾನ್ಷಿಯಲ್ಸು ಆಯ ವ್ಯಯ ಪಟ್ಟಿ 31 ಮಾರ್ಚು 2019 ಟೋಟಲ್ ರೆವೆನ್ಯೂ ಅಂದರೆ ಟರ್ನ್ ಓವರ್ 88 crore ಪ್ರಾಫಿಟ್ಟು ನೆಟ್ 4 crore 31 ಮಾರ್ಚ್ 2020 98 crore ರೆವೆನ್ಯೂ ಪ್ರಾಫಿಟ್ ಇಲ್ಲ -5 crore ಲಾಸ್ 31 ಮಾರ್ಚ್ 2021 124 crore ಟೋಟಲ್ ರೆವೆನ್ಯೂ ಮತ್ತು ಪ್ರಾಫಿಟ್ಟು 10 crore ಅಂತಂದರೆ ಬಹಳ ಬಹಳ ಸಣ್ಣ ಕಂಪನಿ ಮತ್ತು ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬ ಕಮ್ಮಿ ಕಂಪನಿ ಐ ಪಿ ಒಗೆ ಬಂದಿದ್ದಾರಲ್ಲ ಅದರ ಸ್ಟ್ರೆಂತ್ ಏನು ಒಂದು ಡೈವರ್ಸಿಫೈಡ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಎರಡನೆಯದ್ದು ದೊಡ್ಡ ಜಾಲದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಮೂರನೇದ್ದು ಫಾರಿನಲ್ಲಿ ಕೂಡ ತಮ್ಮ ಪ್ರಾಡಕ್ಟ್ಗಳನ್ನು ವಸ್ತುಗಳನ್ನು ಮಾರ್ತಾ ಇದ್ದಾರೆ 4 ಒಳ್ಳೆಯ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡುವಂಥ ಸ್ಕೋಪ್ ಬಹಳ ಇದೆ ರಿಸ್ಕು ಕೂಡ 4 ಮೊದಲನೇದ್ದು ಇವರ ಕಾಂಪಿಟೇಟರ್ ಇಂಡಸ್ಟ್ರಿ ಪಿಡಿಯಲೈಟ್ ಇಂಡಸ್ಟ್ರೀಸ್ ಅವರಿಂದ ದೊಡ್ಡ ಮಟ್ಟದ ಕಾಂಪಿಟೇಷನನ್ನು ಇವರು ಎದುರಿಸಬೇಕಾಗ್ತದೆ ಎರಡನೇದ್ದು ಕ್ರೂಡ್ ಆಯಿಲ್ ಪ್ರೈಸು ಮೇಲೆ ಕೆಳಗೆ ಹೋಗ್ತಾ ಇದ್ದ ಹಾಗೆ ಇವರ ಪ್ರಾಫಿಟ್ ಮಾರ್ಜಿನ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಮೂರನೇದ್ದು ಇವರ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಲಾಂಗ್ ಟರ್ಮ್ ಅರೇಂಜ್ಮೆಂಟ್ ಇಲ್ಲ ನಾಲ್ಕನೇದ್ದು ಈ ಕಂಪನಿ ನಿರಂತರವಾಗಿ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟನ್ನು ಮಾಡ್ತಾ ಇಲ್ಲ ಐ ಪಿ ಒ ಬಂದ ಉದ್ದೇಶ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ತಮ್ಮ ಕಂಪನಿನ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಹೊಸ ಯೂನಿಟನ್ನು ಸ್ಟಾರ್ಟ್ ಮಾಡಬೇಕಂತ ಆಸೆಯನ್ನು ಇಟ್ಕೊಂಡಿದ್ದಾರೆ ಈಗ ಈ ಕಂಪನಿಯನ್ನು ಈ ಥರ ಇದೇ ಕ್ಷೇತ್ರದಲ್ಲಿರುವ ಕಂಪನಿಗಳೊಡನೆ ಹೋಲಿಕೆ ಮಾಡಿದಾಗ ಪಿಡಿಲೈಟ್ ಇಂಡಸ್ಟ್ರೀಸ್ ಅವರ ಪಿ ರೇಷಿಯೋ 89 ಎಚ್ ಪಿ ಅಡೆಸಿವ್ಸ್ ಸದ್ಯಕ್ಕೆ 35 ಮುಖ ಬೆಲೆ 10 rupees ಇಶ್ಯೂ ಪ್ರೈಸು 262-274 ಆದರೆ ಒಂದು ಚಿಂತಿಸುವ ವಿಚಾರ ಏನು ಅಂತಂದರೆ ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಬಗ್ಗೆ ಏನೂ ಮಾಹಿತಿ ಇಲ್ಲ ಐ ಪಿ ಒದಲ್ಲಿ 125.96 crore ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಫ್ರೆಶ್ ಇಶ್ಯೂ ಅಂತಂದರೆ ಕಂಪನಿಯವರು ತಮ್ಮ ಎಕ್ಸ್ಪ್ಯಾನ್ಷನಿಗೆ ಬಳಸ್ಕೊಳ್ತಾ ಇರೋದು 113.44 crore ಮತ್ತು 12.52 crore ತಮ್ಮ ಎಕ್ಸಿಸ್ಟಿಂಗ್ ಪ್ರಮೋಟರ್ಸಿಗೆ ಹೂಡಿಕೆದಾರರಿಗೆ ಆಫರ್ ಫಾರ್ ಸೇಲಲ್ಲಿ ವಾಪಸ್ ಕೊಟ್ಟು ಬೇಲ್ ಔಟ್ ಮಾಡ್ತಾ ಇದ್ದಾರೆ ಒಂದು ಲಾಟು ಅಂತಂದರೆ
ಐವತ್ತು ಷೇರುಗಳು 13,700 ಕಟ್ಟಬೇಕು ಮತ್ತೆ 14 ಲಾಟ್ ಅಲ್ಲಿ 700 ಷೇರುಗಳಿಗೆ ಮ್ಯಾಕ್ಸಿಮಮ್ ಆಗಿ ಅಪ್ಲಿಕೇಶನ್ ಆಗಬಹುದು ರೀಟೇಲ್ ಇನ್ವೆಸ್ಟರ್ಸ್ 1,91,800 ಅನ್ನು ಕಟ್ಟಬೇಕಾಗುತ್ತದೆ ಇವತ್ತು 7 ಗಂಟೆಗೆ ಚಾನೆಲ್ 1 ಅಲ್ಲಿ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡದಲ್ಲಿ ಲಾಭ ಕಮ್ಮಿ ಆಗಲು 5 ಕಾರಣಗಳು ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ಇದರ ಆಕ್ಚುಯಲ್ ಹೆಡ್ಡಿಂಗ್ ಬೇರ್ ಮಾರ್ಕೆಟ್ ಅಲ್ಲಿ ಜನರು ಮಾಡುತ್ತಿರುವ 5 ತಪ್ಪುಗಳು ಅಂತ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಈ ತರ ಹೆಡ್ಡಿಂಗ್ ಹಾಕಿದ್ದೇನೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಐಪಿಒ ಬರುವ ಸಮಯದಲ್ಲಿ ಪ್ರಮೋಟರ್ಸ್ ಹತ್ರ 95.31% ಇತ್ತು ಐಪಿಒ ಆದ ಮೇಲೆ ಎಷ್ಟು ಕಮ್ಮಿ ಆಗುತ್ತೆ ಅಂತ ಮಾಹಿತಿಯನ್ನು ಹಾಕಿಲ್ಲ ಈಗ ನಮ್ಮ ಚಾನೆಲ್ ನ ಎಲ್ಲ ಸಬ್ಸ್ಕ್ರೈಬರ್ಸ್ ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು 80C ಇನ್ಕಮ್ ಟ್ಯಾಕ್ಸ್ ಅಧಿನಿಯಮದ ಕೆಳಗೆ ಇನ್ಶೂರೆನ್ಸ್ ಪಿಪಿಎಫ್ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಟ್ಯಾಕ್ಸ್ ಡಿಡಕ್ಷನ್ಸ್ ಅನ್ನು ಮಾಡ್ಕೊಳ್ತಾ ಇದ್ದೀರಾ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಎಸ್ ಅಂತ ಟೈಪ್ ಮಾಡಿ ಇಲ್ಲ ಎ ಅಂತ ಟೈಪ್ ಮಾಡಿ ಇಲ್ಲ ಅದರ ಉಪಯೋಗವನ್ನು ಪಡಿತಾ ಇಲ್ಲ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ ನನಗೆ 80C ಬಗ್ಗೆ ಏನು ಮಾಹಿತಿ ಇಲ್ಲ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ ಈಗ ಐಪಿಒ ದಲ್ಲಿ ಕೋಟಾ ಹೇಗಿದೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಗೆ 75% ರೀಟೇಲ್ ಇನ್ವೆಸ್ಟರ್ಸ್ ಗೆ ಕೇವಲ 10% ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಗೆ 15% 10% ಮಾಡುವ ಉದ್ದೇಶ ಸೇಬಿ ಅವರು ನೋಡಿದ್ರು ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಇಲ್ಲ ಅಂತಂದ್ರೆ ರೀಟೇಲ್ ಇನ್ವೆಸ್ಟರ್ಸ್ ಗೆ ಜಾಸ್ತಿ ರಿಸ್ಕ್ ಇರಬಾರದು ಅಂತ ಹೇಳಿ ಕೇವಲ 10% ಇಟ್ಟಿದ್ದಾರೆ ಐಪಿಒ ಟೈಮ್ ಟೇಬಲ್ ಸ್ಟಾರ್ಟ್ ಆಗೋದು 15ನೇ ತಾರೀಕು ಡಿಸೆಂಬರ್ ಕ್ಲೋಸ್ ಆಗೋದು 17ನೇ ತಾರೀಕು ಅಲಾಟ್ಮೆಂಟ್ ಆಗೋದು 22 ರಿಫಂಡ್ಗಳು 23 ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕಾಣಿಸ್ಕೊಳ್ಳೋದು 24 ಲಿಸ್ಟ್ ಆಗೋದು 27ನೇ ತಾರೀಕು ಡಿಸೆಂಬರ್ 2021 ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಬಗ್ಗೆ ಅಂತರ್ಜಾಲದಲ್ಲಿ ಏನು ಮಾಹಿತಿ ಇಲ್ಲ ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಇನ್ನು 2 ದಿನದಲ್ಲಿ ಅಂತ ಕಾದು ನೋಡಬೇಕಾಗಿದೆ ಐಪಿಒದ ಮೊದಲ ದಿನ 15ನೇ ತಾರೀಕು ಡಿಸೆಂಬರ್ ಬುಧವಾರ ನಾಳೆ ನಾಡಿದ್ದು ಗುರುವಾರ 16ನೇ ತಾರೀಕು ಡಿಸೆಂಬರ್ 2ನೇ ದಿನ ಐಪಿಒ ನಾವು ನಿಮ್ಮ ಪರವಾಗಿ ಸಂಶೋಧನೆ ನಡೆಸಿ ಎಷ್ಟು GMP ಇದೆ ಎಷ್ಟು ಜನ ಆಗಲೇ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನಾವು 16ನೇ ತಾರೀಕು ಡಿಸೆಂಬರ್ ಮಧ್ಯಾಹ್ನ 4 ಗಂಟೆಗೆ ನಮ್ಮ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಆ ನ್ಯೂಸ್ ಅನ್ನು ಕೊಡ್ತೇವೆ ಅದನ್ನು ನೋಡಿದ ಮೇಲೆ ನೀವು 17ನೇ ತಾರೀಕು ಡಿಸೆಂಬರ್ ಅಪ್ಲಿಕೇಶನ್ ಹಾಕಬೇಕು ಬೇಡವೋ ಎನ್ನುವ ನಿರ್ಧಾರವನ್ನು ಕೈಗೊಳ್ಳಿ ಸ್ನೇಹಿತರೆ ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ದಿನ 300ರಿಂದ 400ರಿಂದ 600 ಜನ ನಮ್ಮ ಚಾನೆಲ್ಗೆ ಸೇರ್ತಾ ಇದ್ದಾರೆ ಕನ್ನಡದಲ್ಲಿರುವಂತಹ ಷೇರು ಮಾರುಕಟ್ಟೆಯ ಅತಿ ಉತ್ತಮವಾದಂತಹ ಚಾನೆಲ್ ಇದೊಂದೇ ಆಮೇಲೆ ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಅನ್ನು ಒತ್ತಿದ್ರೆ ನಮಗೆ ಪ್ರೋತ್ಸಾಹ ಮಾಡಿದ ಹಾಗೆ ಆಮೇಲೆ ನೀವು ಇತರ ಕನ್ನಡಿಗರಿಗೆ ಸೇವೆ ಸಲ್ಲಿಸಬೇಕು ಅಂತಂದ್ರೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ